ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದರೆ, KPSCಯಿಂದ ಮತ್ತೆ ಒಂದು ಹೊಸ ಅಧಿಸೂಚನೆ ಬಂದಿದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, KPSCಯವ್ರು ಏನು ಹೇಳ್ತಾರಂದರೆ, ಆಯೋಗವು ಕರ್ನಾಟಕ ನಾಗರಿಕ ಸೇವೆಗಳು ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 ನಿಯಮಗಳ ಅನ್ವಯ ಈ ಕೆಳಕಂಡ ಗ್ರೂಪ್ ಸಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸೊ ನೋಡ್ರಿ, ಯಾವ ಜಾಬ್ಸ್ ಇದಾವೆ ಅಂದರೆ, ಗ್ರೂಪ್ ಸಿ ಹುದ್ದೆಗಳಿವೆ. ಸೊ ಯಾರಿಗೆ ಕರೆದಿದ್ದಾರೆ ಅಂದರೆ, ಆನ್ಲೈನ್ ಮುಖಾಂತರ ನಿಮ್ಗೆ ಏನು ಮಾಡಿದಾರಪ್ಪ ಅಂದರೆ, ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಹಾಗಾದರೆ ಏನೇನು ಹುದ್ದೆ ಇದೆ ಅಂತ ನೋಡೋಣ. ಫಸ್ಟಿಗೆ ನೋಡ್ರಿ, ಕಿರಿಯ ಅಭಿಯಂತರರು ಸಿವಿಲ್, ಇಲ್ಲಿ ನಿಮಗೆ ಉಳಿಕೆ ಮೂಲವೃಂದದಿಂದ 74 ಹುದ್ದೆಗಳಿವೆ. ಕಲ್ಯಾಣ ಕರ್ನಾಟಕದಿಂದ ನಿಮಗೆ 15 ಹುದ್ದೆಗಳಿವೆ. ಟೋಟಲ್ ಆಗಿ 89 ಹುದ್ದೆಗಳಿವೆ. ಸೊ ಈ ಹುದ್ದೆಗಳು ಎಲ್ಲಿದ್ದಾವಪ್ಪ ಅಂದರೆ, ಪೌರಾಡಳಿತ ನಿರ್ದೇಶನಾಲಯ, ನಗರ ಸ್ಥಳೀಯ ಸಂಸ್ಥೆಗಳಿಂದ, ನಗರಸಭೆ, ಪುರಸಭೆ ಮತ್ತು ಪಟ್ಟಣ ಪಂಚಾಯತಿಯಲ್ಲಿ ಈ ಹುದ್ದೆಗಳು ನಿಮಗೆ ಇವೆ. ನೆಕ್ಸ್ಟ್ ನೋಡ್ರಿ, ಕಿರಿಯ ಆರೋಗ್ಯ ನಿರೀಕ್ಷಕರು, ಇಲ್ಲಿ ನಿಮಗೆ ಉಳಿಕೆ ಮೂಲವೃಂದದಿಂದ 55 ಹುದ್ದೆಗಳಿವೆ. ಕಲ್ಯಾಣ ಕರ್ನಾಟಕದಿಂದ ನಿಮಗೆ 2 ಹುದ್ದೆಗಳಿವೆ. ಟೋಟಲ್ ಆಗಿ 57 ಹುದ್ದೆಗಳಿವೆ. ನೆಕ್ಸ್ಟ್ ಎಲೆಕ್ಟ್ರಿಷಿಯನ್ ಗ್ರೇಡ್ 1, ನಿಮಗೆ ಕಲ್ಯಾಣ ಕರ್ನಾಟಕದಿಂದ 2 ಹುದ್ದೆಗಳಿವೆ. ಸೊ ಟೋಟಲ್ ಆಗಿ 2 ಹುದ್ದೆಗಳಿವೆ. ಎಲೆಕ್ಟ್ರಿಷಿಯನ್ ಗ್ರೇಡ್ 2 ಅಲ್ಲಿ ನಿಮಗೆ 10 ಹುದ್ದೆಗಳಿವೆ. ಅವು ಕೂಡ ಎಲ್ಲಿವೆಯಪ್ಪ ಅಂದರೆ, ಕಲ್ಯಾಣ ಕರ್ನಾಟಕ ಭಾಗದಿಂದಿವೆ. ನೆಕ್ಸ್ಟ್ ನೀರು ಸರಬರಾಜು ಆಪರೇಟರಿಂದ ನಿಮಗೆ 89 ಹುದ್ದೆಗಳಿವೆ. ಅವು ಕಲ್ಯಾಣ ಕರ್ನಾಟಕಕ್ಕೆ ಮೀಸಲಾಗಿವೆ. ನೆಕ್ಸ್ಟ್ ನೀರು ಸಹಾಯಕ ನೀರು ಸರಬರಾಜು ಆಪರೇಟರ್ 163 ಹುದ್ದೆಗಳಿವೆ. ಯಾವ ವ್ಯಾಪ್ತಿಯಲ್ಲಿ ಬರುತ್ತಪ್ಪ ಅಂದರೆ, ಕಲ್ಯಾಣ ಕರ್ನಾಟಕ ವ್ಯಾಪ್ತಿಗೆ ಬರುತ್ತೆ. ಸೊ ಟೋಟಲ್ ಆಗಿ ನಿಮಗೆ ಎಷ್ಟು ಹುದ್ದೆಗಳಿವೆಯಪ್ಪ ಅಂದರೆ, 410 ಹುದ್ದೆಗಳಿವೆ. ಸೊ ನೋಡ್ರಿ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ ಯಾವಾಗಿದೆಯಪ್ಪ ಅಂದರೆ, 31/3/2022. ಅದೇ ತರನಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಿದೆ ಅಂದರೆ, 29/4/2022. ಸೊ ಅದೇ ತರನಾಗಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಯಾವಾಗಿದೆ ಅಂದರೆ, 30/4/2022. ಸೊ ನೋಡ್ರಿ, ವಿಶೇಷ ಸೂಚನೆಯನ್ನು ಹೇಳಿದ್ದಾರೆ. ಏನಂದರೆ, ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ಎಲ್ಲ ವಿವರಗಳನ್ನು ಓದಿ ಅರ್ಥೈಸಿಕೊಂಡು ಅನಂತರವೇ ತಮಗೆ ಅನ್ವಯವಾಗುವ ವಿವರಗಳನ್ನು ಭರ್ತಿ ಮಾಡತಕ್ಕದ್ದು. ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯಲ್ಲಿ ವಿವರಗಳು ತಿದ್ದುಪಡಿ ಅಥವಾ ಸೇರ್ಪಡೆ ಮಾಡುವಂತೆ ನೀಡುವ ಯಾವುದೇ ಮನವಿಗಳನ್ನು ತಿರಸ್ಕರಿಸಲಾಗುವುದು. ಅಭ್ಯರ್ಥಿಗಳು ವಯೋಮಿತಿ, ವಿದ್ಯಾರ್ಹತೆ ಸಂಬಂಧಿಸಿದ ಪ್ರಮಾಣ ಪತ್ರಗಳನ್ನು ಹಾಗೂ ಅರ್ಜಿಯಲ್ಲಿ ಕೋರಿರುವ ಎಲ್ಲ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವಂತೆ ಅಧಿಸೂಚನೆಯ ಅನುಬಂಧದಲ್ಲಿ ಸೂಚಿಸಿರುವ ನಮೂನೆಗಳಲ್ಲಿಯೇ ಕಡ್ಡಾಯವಾಗಿ ಪಡೆದಿಟ್ಟುಕೊಂಡು ಅರ್ಜಿ ಸಲ್ಲಿಸುವಾಗ ಸ್ಪಷ್ಟವಾದ ದಾಖಲೆಗಳನ್ನು ಅಪ್ಲೋಡ್ ಮಾಡತಕ್ಕದ್ದು. ಅಭ್ಯರ್ಥಿಗಳು ಅಪ್ಲೋಡ್ ಮಾಡುವ ದಾಖಲೆಗಳನ್ನು ಮಾತ್ರ ಪರಿಶೀಲನೆ ಮಾಡಲಾಗುವುದು. ತದನಂತರದಲ್ಲಿ ಮನವಿ ಮುಖಾಂತರವೇ ಯಾವುದೇ ದಾಖಲೆಗಳನ್ನು ಸಲ್ಲಿಸಿದ್ದಲ್ಲಿ ಪರಿಗಣಿಸಲಾಗುವುದಿಲ್ಲ. ಸೊ ನೋಡ್ರಿ, ನೀವೇನು ಮಾಡಬೇಕಂದ್ರೆ, ಅರ್ಜಿ ಸಲ್ಲಿಸಬೇಕಾದ್ರೆ ನೀಟಾಗಿ ಓದ್ಕೋಬೇಕು. ಈ ನೋಟಿಫಿಕೇಶನ್ ಏನಿದೆಯಲ್ಲ ಅದೊಂದ್ಸರಿ ನೀಟಾಗಿ ಓದ್ಕೊರಿ. ಒಂದ್ಸರಿ ನೀವು ಏನಾದರೂ ಆನ್ಲೈನ್ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಿದರೆ ಅದನ್ನೇನು ಮಾಡೋಕ್ಕಾಗಲ್ಲಪ್ಪ ಅಂದರೆ, ಮಾಡಿಫೈ ಮಾಡೋಕ್ಕಾಗಲ್ಲ ಅಥವಾ ಎಡಿಟ್ ಮಾಡೋಕ್ಕಾಗಲ್ಲ. ಸೊ ನೀವೇನು ಫಸ್ಟ್ ಸಬ್ಮಿಟ್ ಮಾಡ್ತಿರಲ್ಲ ಅದೇ ನಿಮಗೇನಿರುತ್ತಂದರೆ ಫೈನಲ್ ಕಾಪಿ ಇರುತ್ತೆ. ಆಮೇಲೆ ನಿಮ್ಮ ವಯೋಮಿತಿ ಮತ್ತು ವಿದ್ಯಾರ್ಹತೆ ಏನಿರುತ್ತಲ್ಲ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇರುತ್ತಲ್ಲ, ಅದಕ್ಕೆ ಏನಪ್ಪ ಅಂದರೆ ಅನ್ವಯ ಆಗುತ್ತೆ. ಸೊ ನೋಡ್ರಿ, ನಿಮಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂತ ದಿನಾಂಕ ಏನಿದೆಯಲ್ಲ, ಅದಕ್ಕೆ ಚಾಲ್ತಿಯಲ್ಲಿರುವಂತೆ ನೀವೇನು ಮಾಡಬೇಕಪ್ಪ ಅಂದರೆ, ನಿಮ್ಮ ವಯೋಮಿತಿ ಮತ್ತು ವಿದ್ಯಾರ್ಹತೆನ ತೆಗೆದುಕೊಳ್ಬೇಕಾಗತ್ತೆ. ಅದೇ ಥರನಾಗಿ ಅರ್ಜಿನ ಯಾವ್ದ ಮೂಲಕ ಸಲ್ಲಿಸ್ಬೇಕಂದ್ರೆ, ಆನ್ಲೈನ್ ಮೂಲಕನೇ ಸಲ್ಲಿಸ್ಬೇಕು. ಅದು ಕೂಡ ಅವ್ರ ಅಫಿಷಿಯಲ್ ವೆಬ್ಸೈಟ್ ಆದಂಥ www.kpsc.in ಮೂಲಕ ನೀವು ಏನಂದರೆ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ನೆಕ್ಸ್ಟ್ ನೋಡ್ರಿ, ಅದೇ ಥರನಾಗಿ ಶುಲ್ಕ ನೋಡೋದಾದರೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇದೆ. ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಇದೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇದೆ. ಅದೇ ಥರನಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಥರನಾದಂಥ ಶುಲ್ಕ ಇರಲ್ಲ. ಬಟ್ ಏನಪ್ಪ ಅಂದರೆ, ಎಲ್ಲರಿಗೂ ಪ್ರೊಸೆಸಿಂಗ್ ಫೀಸ್ ಇರುತ್ತೆ. ನಿಮಗೆ ಅಪ್ಲಿಕೇಶನ್ ಫೀಸ್ ಇರಲ್ಲ, ಪ್ರೊಸೆಸಿಂಗ್ ಫೀಸ್ ಇರುತ್ತೆ. ಸೊ ಎಲ್ಲರೂ ಪ್ರೊಸೆಸಿಂಗ್ ಫೀಸ್ ಆದಂಥ 35 ರೂಪಾಯಿನ ಕಟ್ಟಲೇಬೇಕು. ಸೊ ನೀವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಾಗಿದ್ದರೂ ಕೂಡ ನಿಮಗೇನಪ್ಪ ಅಂದರೆ, ಪ್ರೊಸೆಸಿಂಗ್ ಫ್ರೀ ಅಂದರೆ ಪ್ರಕ್ರಿಯೆ ಶುಲ್ಕ ಇರುತ್ತೆ, ಅದು 35 ರೂಪಾಯಿ ಕಟ್ಟಲೇಬೇಕು. ಅದೇ ಥರನಾಗಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಪ್ಲಸ್ 35, 635 ಆಗುತ್ತೆ. ಆಮೇಲೆ 2A, 2B, 3A, 3B ಅಭ್ಯರ್ಥಿಗಳಿಗೆ 335 ರೂಪಾಯಿ ಆಗುತ್ತೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 85 ರೂಪಾಯಿ ಆಗುತ್ತೆ. ಅದೇ ಥರನ ನೋಡ್ರಿ, ಆಯ್ಕೆ ವಿಧಾನ ಯಾವ ಥರ ಮಾಡ್ತಾರಂದರೆ, ಸೊ ನೋಡ್ರಿ, ಈಗಾಗಲೇ ನಾವು ಹಲವಾರು ನೋಟಿಫಿಕೇಷನಲ್ಲಿ ನೋಡಿದ್ದೀವಿ, ಆಯ್ಕೆ ವಿಧಾನದಲ್ಲಿ ಏನಪ್ಪ ಅಂದರೆ ಒಂದು ಬದಲಾವಣೆ ಮಾಡಿದ್ದಾರೆ. ಏನು ಮಾಡ್ತಿದ್ದಾರೆ ಅಂದರೆ, ಇತ್ತೀಚೆಗೆ
ಕನ್ನಡ ಭಾಷಾ ಪರೀಕ್ಷೆನ ಕಂಡಕ್ಟ್ ಮಾಡ್ತಿದ್ದಾರೆ. ಸೊ ನೋಡ್ರಿ, ಹಿಂದ್ಗಡೆ ನೋಟಿಫಿಕೇಶನಲ್ಲೂ ನಾವು ಹೇಳಿದ್ವಿ ಏನಂದರೆ ಕನ್ನಡ ಭಾಷಾ ಪರೀಕ್ಷೆ ಬಗ್ಗೆ. ಸೊ ಈ ಕನ್ನಡ ಭಾಷಾ ಪರೀಕ್ಷೆ ಏನಿರುತ್ತಲ್ಲಪ್ಪ, ಇದೇನಂದರೆ ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ಅಂದರೆ ನೀವು ಕ್ವಾಲಿಫೈ ಆದರೆ ಸಾಕು, ಇದು ಎಷ್ಟು ಮಾರ್ಕ್ಸಿಗಿರುತ್ತೆ ಅಂದರೆ 150 ಮಾರ್ಕ್ಸಿಗಿರುತ್ತೆ. ಸೊ ಇದನ್ನು ಯಾವ ಲೆವೆಲ್ ತೆಗಿತಾರೆ ಅಂದರೆ SSLCಯಲ್ಲಿ ನಮ್ಮ ಪ್ರಥಮ ಭಾಷೆ ಕನ್ನಡ ಏನಿರುತ್ತಲ್ಲ ಅದನ್ನು ಮಾನದಂಡವಾಗಿಟ್ಕೊಂಡು ಏನಪ್ಪ ಅಂದರೆ ಸಿದ್ಧಪಡಿಸ್ತಾರೆ. ಅಂದರೆ ಅದ್ರ ಮೇಲೆ ನಿಮಗೆ ಕ್ವಶನ್ ಪೇಪರ್ನ ತೆಗಿಸ್ತಾರೆ. ಅದರಲ್ಲಿ ನೀವು ಎಷ್ಟು ಅಂಕಗಳನ್ನ ಗಳಿಸ್ಬೇಕಪ್ಪ ಅಂದರೆ ಕನಿಷ್ಠ 50 ಅಂಕಗಳನ್ನು ಗಳಿಸಲೇಬೇಕು. ಸೊ ನೋಡ್ರಿ, ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಇರುತ್ತೆ, ಇದನ್ನು ನೀವು ಪಾಸ್ ಆಗಲೇಬೇಕು. ಇದನ್ನು ಪಾಸ್ ಆಗಲಿಲ್ಲಪ್ಪ ಅಂದರೆ ನಿಮಗೇನಾಗುತ್ತಂದರೆ ನೆಕ್ಸ್ಟ್ ಫರ್ದರ್ ಪ್ರೊಸೆಸ್ಸಿಗೆ ನೀವು ಎಲಿಜಿಬಲ್ ಆಗಲ್ಲ. ನೆಕ್ಸ್ಟ್ ನೋಡ್ರಿ, ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹರಾದ ನಂತರ ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 ಉಪನಿಯಮ 5D ರಂತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ಹಾಗೂ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳ ಅನ್ವಯ ಆಯ್ಕೆ ಮಾಡಲಾಗುವುದು. ಸೊ ನೋಡ್ರಿ, ಆಮೇಲೆ ಏನು ಮಾಡ್ತಾರಂದರೆ ನೀವು ಒಂದ್ಸರಿ ಕನ್ನಡ ಭಾಷಾ ಪರೀಕ್ಷೆ ಪಾಸ್ ಆದಮೇಲೆ ಏನು ನಿಮಗೆ ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ನಿಯಮಗಳದವಲ್ಲ ಅದ್ರ ಮೇಲೆ ಏನು ಮಾಡ್ತಾರಪ್ಪ ಅಂದರೆ ಆಯ್ಕೆಯನ್ನು ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ, ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಗೆ ಅರ್ಹತೆ ಹೊಂದಲು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದುವುದು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳಲ್ಲಿ ಕನಿಷ್ಠ ಪಕ್ಷ ಶೇಕಡ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿದೆ. ಸೊ ನೋಡ್ರಿ, ನೀವು ಜಸ್ಟ್ ಕನ್ನಡ ಭಾಷಾ ಪರೀಕ್ಷೆ ಪಾಸ್ ಆದರೆ ನಡೆಯಲ್ಲ. ನೀವೇನು ಮಾಡಬೇಕಪ್ಪ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನಿಷ್ಠ ಎಷ್ಟು ಅಂಕಗಳನ್ನ ಪಡಿಬೇಕಂದ್ರೆ 35% ಅಂಕಗಳನ್ನ ಪಡಿಬೇಕಾಗುತ್ತೆ. ನೆಕ್ಸ್ಟ್ ನೋಡ್ರಿ, ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಏನಿದೆ ಅಂದರೆ ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 ಉಪನಿಯಮ 6(2)(b)ರ ಅನ್ವಯ ಡಿಪ್ಲೊಮಾ PUC SSLC ನಂತರ ಮತ್ತು ತತ್ಸಮಾನ್ ವಿದ್ಯಾರ್ಹತೆ ಹಾಗೂ ಪದವಿ ದರ್ಜೆಗಿಂತ ಕಡಿಮೆ ಇರುವ ಇನ್ಯಾವುದೇ ವಿದ್ಯಾರ್ಹತೆ ಅಗತ್ಯ ಇರುವ ಹುದ್ದೆಗಳಿಗಾಗಿ ನಡೆಸಲಾಗುವ ಸ್ಪರ್ಧಾತ್ಮಕ ಪರೀಕ್ಷೆ 2 ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ. ಸೊ ನೋಡ್ರಿ, ನಿಮಗೇನು ಈ ಕ್ವಶನ್ ಪೇಪರ್ ಇರುತ್ತಲ್ಲ, ಡಿಗ್ರಿಕ್ಕಿಂತ ಮುಂಚೆ ಏನು ಎಲಿಜಿಬಿಲಿಟಿ ಬರ್ತದ ಅಥವಾ ಡಿಗ್ರಿಕ್ಕಿಂತ ಮುಂಚೆ ನೀವೇನು ಕೋರ್ಸ್ ಮಾಡಿರ್ತಾರಲ್ಲ ಅದ್ರ ಟಫ್ನೆಸ್ ಮೇಲೆ ನಿಮಗೇನಪ್ಪ ಅಂದರೆ ಕ್ವಶನ್ ಪೇಪರ್ ತೆಗಿತಾರೆ. ಸೊ ಈಗ ಗ್ರೂಪ್ ಸಿಯಲ್ಲಿ 2 ಪರೀಕ್ಷೆ ಬರುತ್ತೆ, ಒಂದು ಏನಪ್ಪ ಅಂದರೆ ಡಿಗ್ರಿ ಲೆವೆಲ್ಗೆ, ಇನ್ನೊಂದು PUC ಲೆವೆಲ್ಗೆ. ಸೊ ಇದೇನಂದರೆ ಡಿಗ್ರಿಕ್ಕಿಂತ ಕಡಿಮೆ ಇರೋದು ಅಂದರೆ PUC ಅಥವಾ ತತ್ಸಮಾನ್ ವಿದ್ಯಾರ್ಹತೆ ಏನಿರುತ್ತಲ್ಲ ಅದನ್ನು ಆಯ್ಕೆ ಮಾಡಿಟ್ಕೊಂಡು ನಿಮಗೇನಪ್ಪ ಅಂದರೆ ಕ್ವಶನ್ ಪೇಪರ್ನ ತೆಗಿತಾರೆ. ಸೊ ನೋಡ್ರಿ, ಪ್ರತಿಯೊಂದು ಪತ್ರಿಕೆಯು ಗರಿಷ್ಠ 100 ಅಂಕಗಳೊಂದಿಗೆ ಲಿಖಿತ ಪ್ರಶ್ನೆಗಳನ್ನು ಒಳಗೊಂಡಿದ್ದು ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿ ಇರುತ್ತದೆ. ಸೊ ನೋಡ್ರಿ, ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ಎಷ್ಟಿರುತ್ತಪ್ಪ ಅಂದರೆ 100 ಅಂಕಗಳಿಗಿರುತ್ತೆ. ಅದರಲ್ಲಿ ಏನಿರುತ್ತೆ ಅಂದರೆ ನಿಮಗೆ ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿರುತ್ತೆ. ಅಂದರೆ ಏನಪ್ಪ ಅಂದರೆ ನೀವೇನು ಮಾಡಬೇಕಂದ್ರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ನ ಬರೀ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ, ನೀವು ಟಿಕ್ ಮಾಡಬೇಕಾಗುತ್ತೆ. ಜೊತೆಗೆ ಏನಿರುತ್ತೆ ಅಂದರೆ ನಿಮಗೆ ಲಿಖಿತ ಪ್ರಶ್ನೆಗಳು ಕೂಡ ಇರ್ತವೆ, ಅಂದರೆ ನೀವು ಬರೀಬೇಕಾಗುತ್ತೆ. ಈ 2 ಪತ್ರಿಕೆಗಳಲ್ಲಿ ತಪ್ಪು ಉತ್ತರಗಳಿಗೆ ಋಣಾತ್ಮಕ ಅಂಕಗಳನ್ನು ಪರಿಗಣಿಸಿ ಅಭ್ಯರ್ಥಿಗಳಿಸುವ ಒಟ್ಟು ಅಂಕಗಳನ್ನು ಪರಿಗಣಿಸಲಾಗುತ್ತದೆ. ಸೊ ನೋಡ್ರಿ, ಈ ಪರೀಕ್ಷೆಯಲ್ಲಿ ನಿಮಗೇನಿರುತ್ತಪ್ಪ ಅಂದರೆ ನೆಗೆಟಿವ್ ಮಾರ್ಕ್ಸಿಂಗ್ ಕೂಡ ಇರುತ್ತೆ. ಸೊ ನೋಡ್ರಿ, ಅವ್ರು ನೀವು ಎಷ್ಟು ಕರೆಕ್ಟ್ ಮಾರ್ಕ್ಸ್ ಹಾಕಿದರೆ ಅಥವಾ ಎಷ್ಟು ತಪ್ಪಾಕಿದರೆ ಎರಡನ್ನೂ ಕನ್ಸಿಡರ್ ಮಾಡ್ತಾರೆ. ಸೊ ನೀವು ಎಷ್ಟು ನೆಗೆಟಿವ್ ಮಾರ್ಕ್ಸ್ ಹಾಕ್ತಾರಲ್ಲ ಅದನ್ನು ಕನ್ಸಿಡರ್ ಮಾಡಿ ನಿಮಗೆ ಫೈನಲ್ ರಿಸಲ್ಟ್ನ ಬಿಡ್ತಾರೆ. ಸೊ ನೋಡ್ರಿ, ನೆಗೆಟಿವ್ ಮಾರ್ಕ್ಸಿಂಗ್ ಎಷ್ಟಿದೆ ಅಂದರೆ ಒಂದು ಪ್ರಶ್ನೆಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರಲ್ಲ ಅದ್ರ 1/4 ಮಾರ್ಕ್ಸ್ನ ಏನು ಮಾಡ್ತಾರಪ್ಪ ಅಂದರೆ ನೆಗೆಟಿವ್ ಮಾರ್ಕ್ಸ್ ಆಗಿ ಕಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಕ್ವಶನಿಗೆ 1 ಮಾರ್ಕ್ಸ್ ಇದ್ದರೆ 1/4 ಅಂದರೆ ಎಷ್ಟಾಗುತ್ತಪ್ಪ ಅಂದರೆ 0.25 ಮಾರ್ಕ್ಸ್ ಆಗುತ್ತೆ. ಅಷ್ಟು ಮಾರ್ಕ್ಸ್ನ ನಿಮಗೆ ಕಟ್ ಮಾಡ್ತಾರೆ. ಅಭ್ಯರ್ಥಿಗಳು 2 ಪತ್ರಿಕೆಗಳ ಪರೀಕ್ಷೆಗಳಿಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. ಪತ್ರಿಕೆ 1 ಪಠ್ಯಕ್ರಮಗಳು ಈ ಕೆಳಗೆ ನಿರ್ದಿಷ್ಟಪಡಿಸಿದಂತೆ ಇರುತ್ತದೆ. ಪತ್ರಿಕೆ 2 ಈ ಕೆಳಗೆ ನಿರ್ದಿಷ್ಟಪಡಿಸಲಾದಂತೆ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಸೊ ನೀವೇನಂದರೆ 2 ಪೇಪರ್ನ ಅಟೆಂಡ್ ಆಗೋದು ಕಂಪಲ್ಸರಿ ಆಗಿದೆ. ಅದರಲ್ಲಿ ಪತ್ರಿಕೆ 1 ಏನಿದೆ ನೋಡ್ರಿಪ್ಪ, ಪತ್ರಿಕೆ 1 ಏನಿದೆ ಅಂದರೆ ಸಾಮಾನ್ಯ ಜ್ಞಾನ, ಗರಿಷ್ಠ ಅಂಕಗಳು ಎಷ್ಟಿರುತ್ತೆ ಅಂದರೆ 100 ಇರುತ್ತೆ. ಸೊ ಏನು ಸಿಲೆಬಸ್ ಇದೆ ಅಂದರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ದೈನಂದಿನ ಗ್ರಹಿಕೆ ವಿಷಯಗಳು, ಭಾರತ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯಗಳು, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತು ವಿಷಯಗಳು, ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು. ಇದು ನಿಮ್ಮದು ಸಾಮಾನ್ಯ ಜ್ಞಾನ ಪತ್ರಿಕೆ ಏನಪ್ಪ ಅಂದರೆ ಸಿಲೆಬಸ್ಸು. ಅದೇ ಥರ ನೋಡ್ರಿ, ನೆಕ್ಸ್ಟ್ ಭಾಷಾ ಪರೀಕ್ಷೆಯಲ್ಲಿ ಏನಿರುತ್ತೆ ಅಂದರೆ ನಿಮಗೆ ಸಾಮಾನ್ಯ ಕನ್ನಡಕ್ಕೆ ನಿಮಗೆ 35 ಮಾರ್ಕ್ಸ್ ಕೇಳ್ತಾರೆ, ಸಾಮಾನ್ಯ ಇಂಗ್ಲೀಷಿಗೆ ನಿಮಗೆ 35 ಮಾರ್ಕ್ಸ್ ಕೇಳ್ತಾರೆ, ಕಂಪ್ಯೂಟರ್ ಜ್ಞಾನಕ್ಕೆ ನಿಮಗೆ 30 ಮಾರ್ಕ್ಸ್ ಕೇಳ್ತಾರೆ. ಸೇಮ್ ಗ್ರೂಪ್ ಸಿ ಎಕ್ಸಾಮ್ ಇದ್ದಂಗೆ, ಪೇಪರ್ 1 ಪೇಪರ್ 2 ಇರುತ್ತೆ. ಪೇಪರ್ 1 ಇರುತ್ತೆ ಅಂದರೆ GK ಇರುತ್ತೆ, ಪೇಪರ್ 2 ಏನಿರುತ್ತಪ್ಪ ಅಂದರೆ ನಿಮಗೆ ಲ್ಯಾಂಗ್ವೇಜಸ್ ಇರುತ್ತೆ. ನೆಕ್ಸ್ಟ್ ನೋಡ್ರಿ, ಶೈಕ್ಷಣಿಕ ವಿದ್ಯಾರ್ಹತೆ ಏನು ಹೇಳಿದ್ದಾರೆ ಅಂದರೆ ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅನುಸೂಚಿಯಲ್ಲಿ ಆಯಾ ಹುದ್ದೆಗಳ ಮುಂದೆ ಸೂಚಿಸಿರುವ ವಿದ್ಯಾರ್ಹತೆಯನ್ನು ಅಭ್ಯರ್ಥಿಗಳು ಹೊಂದಿರಲೇಬೇಕು.
ನಿಗದಿಪಡಿಸಿರುವ ವಿದ್ಯಾರ್ಹತೆಯನ್ನು ಹೊಂದದೆ ಹೆಚ್ಚಿನ ವಿದ್ಯಾರ್ಹತೆಯನ್ನು ಹೊಂದಿದ್ದರೂ ಸಹ ಪರಿಗಣಿಸಲಾಗುವುದಿಲ್ಲ. ನಿಗದಿಪಡಿಸಿದ ವಿದ್ಯಾರ್ಹತೆಯ ಹೊರತು ಯಾವುದೇ ತತ್ಸಮಾನ ವಿದ್ಯಾರ್ಹತೆಯನ್ನು ಪರಿಗಣಿಸಲಾಗುವುದಿಲ್ಲ. ಸೊ ನೋಡಿರಿ, ಏನು ಶೈಕ್ಷಣಿಕ ಹುದ್ದೆ ಅಂದರೆ ವಿದ್ಯಾರ್ಹತೆ ಇದೆಯಪ್ಪ ಅಂದರೆ, ಸೊ ನಿಮಗೇನು ಹುದ್ದೆ ಇದೆಯಲ್ಲ ಅದ್ರ ಮೇಲೆ ಶೈಕ್ಷಣಿಕ ಹುದ್ದೆನ ಅದ್ರ ಮುಂದೆ ನಿಮಗೆ ಹೇಳಿದ್ದಾರೆ. ಸೊ ಅಷ್ಟನ್ನು ಮಾತ್ರ ನೀವು ಹೊಂದಿರಬೇಕು. ಅದಕ್ಕಿಂತ ಜಾಸ್ತಿ ಕ್ವಾಲಿಫೈ ಆಗಿದ್ದರೂ ನೀವು ಏನಂದರೆ ಎಲಿಜಿಬಲ್ ಆಗಿಲ್ಲ, ಆಗಂಗಿಲ್ಲ. ಅಥವಾ ಅದಕ್ಕಿಂತ ನೀವೇನಂದರೆ ಈಕ್ವಲೆಂಟ್ ಅಥವಾ ತತ್ಸಮಾನ ವಿದ್ಯಾರ್ಹತೆನ ಹೊಂದಿದ್ರು ಕೂಡ ನೀವೇನಂದರೆ ಎಲಿಜಿಬಲ್ ಆಗಲ್ಲ. ಸೊ ಅವ್ರೇನು ವಿದ್ಯಾರ್ಹತೆ ಹೇಳಿದಾರಲ್ಲ ಅದನ್ನಷ್ಟೇ ನೀವು ಹೊಂದಿದರೆ ಮಾತ್ರ ಎಲಿಜಿಬಲ್ ಆಗ್ತೀರಾ. ಸೊ ಹೆಚ್ಚಿಂದ ಕಲಿತರೂ ಆಗಲ್ಲ, ತತ್ಸಮಾನ ವಿದ್ಯಾರ್ಹತೆನ ಕಲಿತರೂ ಕೂಡ ಪರಿಗಣಿಸಂಗಿಲ್ಲ. ಅದೇ ಥರ ನೋಡಿರಿ, ವಯೋಮಿತಿ ಏನಂದರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂದು ನಿಮಗೆ ಕನಿಷ್ಠ ಎಷ್ಟು ವರ್ಷ ಆಗಿರಬೇಕಪ್ಪ ಅಂದರೆ 18 ವರ್ಷಗಳಾಗಿರಬೇಕು. ಗರಿಷ್ಠ ಎಷ್ಟು ವರ್ಷ ಆಗಿರಬೇಕಂದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷಗಳು, ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 38 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷಗಳು. ಸೊ ಇದ್ರ ಜೊತೆಗೆ ನೋಡಿರಿ, ಕೆಲವೊಂದಿಷ್ಟು ಏನಪ್ಪ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಇದೆ. ನೀವೇನಾದರೂ ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅದೇ ಥರ ನೀವೇನಾದರೂ ಅಂಗವಿಕಲರಾಗಿದ್ದರೆ ನಿಮಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಈ ಥರ ಕೆಲವೊಂದಿಷ್ಟು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ, ಅದನ್ನು ನೋಡ್ಕೊರಿ. ಸೊ ಏನಪ್ಪ ಅಂದರೆ ಈ ನೋಟಿಫಿಕೇಷನಲ್ಲಿ ನಾವು ನಿಮ್ಗೆ ಏನು ಹೇಳಿದ್ದೀವಿ ಅಂದರೆ ಅರ್ಜಿ ಸಲ್ಲಿಸುವ ಸ್ಟಾರ್ಟಿಂಗ್ ಡೇಟ್ ಯಾವುದು, ಕೊನೆಯ ದಿನಾಂಕ ಯಾವುದು, ಜೊತೆಗೆ ಏನಂದರೆ ಸಿಲೆಬಸ್ ಏನಿದೆ, ಎಕ್ಸಾಮಿನೇಷನ್ ಯಾವ ಥರ ಕಂಡಕ್ಟ್ ಮಾಡ್ತಾರೆ, ಅಪ್ಲಿಕೇಶನ್ ಫೀಸ್ ಇದೆ, ಫೀಸ್ ಎಷ್ಟಿದೆ, ಆಮೇಲೆ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದನ್ನು ಹೇಳಿದ್ದೀವಿ. ಸೊ ನೋಡಿರಿ, ನಿಮಗೇನಾದರೂ ಈ ನೋಟಿಫಿಕೇಷನಲ್ಲಿ ಡೌಟ್ ಇದ್ದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಏನು ಮಾಡಿರ್ತೀವಿ ಅಂದರೆ ಈ PDF ಲಿಂಕ್ ಕೊಟ್ಟಿರ್ತೀವಿ, ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಗೆ ಏನಂದರೆ PDF ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಉದ್ಯೋಗವರ್ತನೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.